ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಹರ್ಷಿ ವ್ಲಾಗಿಂಗ್ ಕನ್ನಡ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್. ಸೊ ಇದು ಸಂಡೇ ವ್ಲಾಗ್, ಸಂಡೇ ಮಾರ್ನಿಂಗ್ ವ್ಲಾಗ್. ಸೊ ಅವಾಗಲೇ ಎದ್ದಿದ್ದಾಯಿತು, ಇದ್ದು ಒಂದು ಲೋಟ ಬಿಸಿ 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 ನೀರು ಕುಡಿದು. ಸೊ ಕಾಫಿ ಟೀ ಏನು ಮಾಡ್ಕೊಂಡು ಕುಡ್ದಿಲ್ಲ, ನಾನು ಒಪ್ಪು ಇಬ್ಬರೇ ಅದು. ಸೊ ಹಂಗೆ ಕಾಫಿ ಏನು ಮಾಡಿಲ್ಲ. ಸೊ ರೀಸನ್ ಬಂದು ಶ್ರೀ ಇಲ್ಲ, ಶ್ರೀ ಊರಿಗೆ ಹೋಗಿದ್ದಾರೆ, ಅವರಲ್ಲಿ ಒಂದು ಫಂಕ್ಷನ್ ಇದೆ. ಸೊ ಹಾಗಾಗಿ ಶ್ರೀ ಬೆಳಿಗ್ಗೆ 7 o'clock ಹೋದ್ರು. ಏನ್ ನಮ್ ನಮ್ಮಪ್ಪ ನೋಡಿ, ಯಾವಾಗ್ಲೇ ನೂಡಲ್ಸ್ ಕೇಳ್ತಾ ಇದ್ದಾನೆ. ನಿನ್ನೆ ರಾತ್ರಿ ತಾನೇ ನೂಡಲ್ಸ್ ಮಾಡ್ಕೊಟ್ಟಿದ್ದೀನಿ, ಮತ್ತೆ ನೂಡಲ್ಸ್ ಕೇಳ್ತಾ ಇದ್ದಾನೆ ನಮ್ ನಮ್ಮಅಮ್ಮ ನಮ್ ನಮ್ಮನ್ನ. ಸೊ ನೋಡೋಣ ಟಿಫನ್ ಏನ್ ಮಾಡುದು ಅಂತ ಪ್ಲಾನ್ ಮಾಡಿಲ್ಲ. ಹಾಯ್ ಮೇಡ ಮಗಳು, ಅಲ್ಲಿ ಮೇಡ ಹಾಯ್ ಮಾಡು. ಆಯ್ತು, ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅನ್ನು. ಹಾಯ್ ಹಾಯ್ ಫ್ರೆಂಡ್ಸ್, ನೋ ಅಲ್ಲ, ಹಾಯ್ ಫ್ರೆಂಡ್ಸ್ ಮಾಡು. ಅವನಿಗೆ ಮಾಷಾ ಬೇರ್ ಅಂದ್ರೆ ತುಂಬಾ ಇಷ್ಟ. ನಿಕ್ ಜೂನಿಯರ್ ಅಲ್ಲಿ ಬರುತ್ತಲ್ಲ ಮಾಷಾ ಬೇರ್, ಅದನ್ನ ತುಂಬಾ ಇಷ್ಟ. ಯಾವಾಗ್ಲೂ ಕೇಳ್ತಾನೆ ಮಾಷಾ ಬೇರ್ ಅಮ್ಮ, ಮಾಷಾ ಬೇರ ಕೊಡು, ಮಾಷಾ ಬೇರ ಕೊಡು ಅಂತ. ಹಾ ಸರಿ ಮಾಡ. ಮಾಷಾ ಬೇರ್ ನಿಕ್ ಜೂನಿಯರ್ ಹಾಕಿದ್ದೀನಿ, ಬಟ್ ಆದ್ರೆ ಮಾಷಾ ಬೇರ್ ಬರ್ತಿಲ್ಲ. ಸೊ ನೋಡೋಣ. ಹಾ, ಅವನಿಗೆ ಅದೊಂದು ಆಪ್ ಚಾನಲ್ ಹಾಕ್ಬಿಟ್ರೆ ಅವನ ಪಾಡಿಗೆ ಅವ್ನು ಆಟ ಆಡ್ತಾನೆ ಅಂತ ಅನ್ಕೊಂತೀನಿ. ನೋಡೋಣ, ಹಿಂಸೆ ಕೊಡಲ್ಲ ಅಂತ. ಸೊ ಶ್ರೀ ಇಲ್ಲ, ಶ್ರೀ ಬಂದು 7 o'clockಗೆನೆ ಊರಿಗೆ ಹೋದ್ರು. ಸೊ ಹಂಗಾಗಿ ಬೇಗ ಇದ್ವಿ ಇವತ್ತು, ಆಲ್ಮೋಸ್ಟ್ 7 o'clockಗೆ ಇದ್ದೆ. ಅವ್ರು ಆಲ್ಮೋಸ್ಟ್ ರೆಡಿ ಆಗಿದ್ದಾದ್ಮೇಲೆ ಅಮ್ಮನ ಎಬ್ಬಿಸಿದ್ರು, ಹೊರಡ್ತಿದ್ದೀನಮ್ಮ ಇದ್ದ ಅಂತ ಹೇಳಿ. ಸೊ ಹಂಗಾಗಿ 7 o'clockಗೆ ಎದ್ದು, 7 ಆಲ್ಮೋಸ್ಟ್ ಟೈಮ್ ಬಂದು 8:30 ಆಗಿದೆ. 7 o'clockಿಂದ 8:30ವರೆಗೂ ಏನೂ ಮಾಡಿಲ್ಲ. ಸೊ ಅದೇ ದರ್ಶ ಅವ್ರನ್ನ ಬಿಟ್ಟು ಬರೋಕ್ಕೆ ಅಂತ ಹೋದ, ಅವನು ಅವ್ರ ಜೊತೆ ಹೋದ. ಸೊ ಅದಾದ್ಮೇಲೆ ನಾನು ಒಪ್ಪ ಇಬ್ಬರೇ ಸುಮ್ಮನೆ. ಏನೋ ಒಂಥರ ಬೇಜಾರು, ಮನೇಲಿ ಯಾರಾದರೂ ಒಬ್ರು ಹೊರಗೆ ಹೋದ್ರೆ ಏನೋ ಒಂಥರ ಏನೋ ಒಂಥರ ಫೀಲಿಂಗು, ಹೋದ್ರಲ್ಲಪ್ಪ ಏನೋ ಒಂಥರ ಮಿಸ್ಸಿಂಗ್ ಫೀಲಿಂಗ್ ಅಂತ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ ಹಿಂಗೆ, ನಂಗೆ ಗೊತ್ತಿಲ್ಲ, ಬಟ್ ನನಗೆ ಅನ್ಸುತ್ತೆ. ನಾನು ಹೇಳ್ತಾ ಇದ್ದೀನಿ, ಏನೋ ಒಂಥರ ಮಿಸ್ಸಿಂಗ್ ಅನಿಸುತ್ತೆ. ಸೊ ಹೋದ್ಮೇಲೆ ಏನೋ ಒಂಥರ ಬೇಜಾರಾಗ್ತಿತ್ತು, ಸುಮ್ಮನೆ ಕುತ್ಕೊಂಡಿದ್ದೆ. ಆದಷ್ಟು ನಾವು ಪ್ರತಿಯೊಂದು ಫಂಕ್ಷನ್ ಆಗಲಿ, ಏನೇ ಫಂಕ್ಷನ್ ಆಗಲಿ, ಏನೇ ಆಗಲಿ, ಆಲ್ಮೋಸ್ಟ್ ಯಾವಾಗಲೂ ಜೊತೆಲೆ ಅಟೆಂಡ್ ಮಾಡೋದು. ಫಸ್ಟ್ ಟೈಮ್ ನನ್ನ ಬಿಟ್ಬಿಟ್ಟು ಅವರು ಒಂದು ಫಂಕ್ಷನ್ ಅಟೆಂಡ್ ಮಾಡೋಕೆ ಹೋಗ್ತಿದ್ದಾರೆ ಅಂತಂದರೆ. ಸೊ ಹಂಗಾಗಿ ಏನೋ ಒಂಥರ ಅನಿಸ್ತಿತ್ತು, ಅವ್ರು ಹೋಗ್ತಿದ್ದಾರೆ ನಾನು ಇಲ್ಲೇ ಇದ್ದೀನಲ್ಲ ಅಂತ ಹೇಳಿ. ಸೊ ಅದಾದ್ಮೇಲೆ ಅವ್ರು ಹೋದ್ರು, ಅದಾದ್ಮೇಲೆ 1.5 ಗಂಟೆ ಸುಮ್ಮನೆ ಕೂತಿದ್ದಾಯಿತು. ಏನು ಕೆಲಸ ಏನೂ ಆಗಿಲ್ಲ, ತುಂಬ ಕೆಲಸ ಇದೆ. ಇದು ಸಂಡೇ ವ್ಲಾಗ್. ಸಹ ನಾನ್ ವೆಜ್ ಏನು ಮಾಡೋದು ಗೊತ್ತಿಲ್ಲ. ನಾನ್ ವೆಜ್ ಶ್ರೀ ಫಿಶ್ ಮಾಡಮ್ಮ ಅಂತ ಹೇಳಿದ್ದಾರೆ, ಅವ್ರಿಗೆ ತುಂಬ ದಿನ ಆಯ್ತು ಫಿಶ್ ತಿನ್ನಂಗಾಗ್ಬಿಟ್ಟಿದೆ ಅಂತ. ಸೊ ಫಿಶ್ ಮಾಡಮ್ಮ ಅಂತಿದ್ದಾರೆ. ಸೊ ನೋಡೋಣ, ಫಿಶ್ ಮಾಡೋದ, ಚಿಕನ್ ಮಾಡೋದ, ಏನು ಮಾಡೋದು ಗೊತ್ತಿಲ್ಲ, ಐಡಿಯಾ ಇನ್ನ. ಸೊ ಏನಾದರೂ ಮಾಡಬೇಕು. ಸೊ ಇವಾಗ ಮನೆ ಕ್ಲೀನ್ ಮಾಡಬೇಕು. ಒಂದು ಭಯಂಕರ ಧೂಳು ನಮ್ಮ ಮನೆ ಹತ್ರ. ಮುಂದೇನೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ ನಮ್ಮ ಮನೆ, ಹಿಂದೆನೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಸಖತ್ತು ಧೂಳು. ಸೊ ನೋಡಿ, ಸೈಕಲ್ ಹೊಡ್ಕೊಂಡು ಬಂದೆ ಆವಾಗಲೇ. ಸೈಕಲು 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 ಯಾವಾಗ್ಲೂ ಸೈಕಲು, ಯಾರಾದ್ರೂ ಬಂದ್ರೆ ಸಾಕು ಅವನಿಗೆ ಸೈಕಲ್, ನಾನು ಸೈಕಲ್ ಓಡಿಸ್ತೀನಿ ಅಂತ ತೋರಿಸೋದೆ ಒಂದೊಂದರ ಖುಷಿ. ಅದ್ರ ಪಾಟ್ ಸ್ಪಾಟ್ಸ್ನೆಲ್ಲ ಬಿಚ್ಚಿ ಬಿಚ್ಚಿ ಇಡ್ತಿದ್ದೆ ನಾಗಲೇ, ಅದನ್ನೆಲ್ಲ ಹಂಗೆ ಇಡ್ತೀನಿ. ಮುಂದಕ್ಕೊಂದಿನ ಅವನೇನೆ ಅದನ್ನೆಲ್ಲ ಫಿಟ್ ಮಾಡ್ಬೇಕು ಅನ್ನೋದೊಂದು ರೀಸನ್ ಅಷ್ಟೇ. ಸೊ ಹಂಗಾಗಿ ಅವ್ನು ಏನೇನು ಬಿಚ್ಚಿ ಇಡ್ತಾನೆ ಅದನ್ನೆಲ್ಲ ಹಂಗಂಗೆ ಎತ್ತಿಕ್ತಾ ಇದ್ದೀನಿ. ಸೊ ಇವಾಗ ಕಿಚನ್ ಕ್ಲೀನ್ ಮಾಡಬೇಕು, ಮತ್ತು ವಾಶ್ರೂಮ್ಗಳು ಕ್ಲೀನ್ ಮಾಡಬೇಕು. ಆಲ್ಮೋಸ್ಟ್ 1 week ಆಯಿತು, ಸೊ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ನನಗೆ, ಸೊ ಹಂಗಾಗಿ ನಾನು ವ್ಲಾಗ್ನು ಕೂಡ ಮಾಡಿರಲಿಲ್ಲ, ಮತ್ತು ಕಿಚನ್ ವಾಶ್ರೂಮ್ಗಳೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಸೊ ಇವಾಗ ಸಂಡೇ ಆಗಿರೋದ್ರಿಂದ ಶ್ರೀ ಬೇರೆ ಮನೇಲಿಲ್ವಲ್ಲ, ಸೊ ಇನ್ನೇನು ಇರೋದಿಬ್ಬರೆ ಮಾತಾಡೋಕ್ಕೂ ಯಾರು ಕಂಪ್ನಿ ಕೊಡೋಕ್ಕೆ ಯಾರು ಇರಲ್ಲ. ಸೊ ಕೆಲಸ ಏನಾದರೂ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು, ಸೊ ಆಟಾಡೋಕೆ ಹೋಗ್ಬೇಕಲ್ಲ. ಮಧ್ಯಾಹ್ನ 2 ಗಂಟೆಗೆ ನೀವೇ ನೋಡಿದ್ರಾ, ಚೌಕ ಬರ ಆಟಾಡೋಕೆ ಹೋಗ್ತೀವಿ. ಸೊ ಏನೋ ಒಂಥರ ಟೈಮ್ ಪಾಸ್ ಅಂತ. ಸೊ ಯಾವಾಗಲೂ ಮನೇಲೇ ಇದ್ದು ಇದು ಬೋರ್ ಆಗಿರುತ್ತೆ. ಸೊ ಹೌಸ್ ವೈಫ್ಗಳಿಗೆ ಸಾಮಾನ್ಯ ಗೊತ್ತಿರುತ್ತೆ, ಬರೀ ಮನೆ 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 ಕೆಲಸ ಬಿಟ್ಟರೆ ಬೇರೆ ಇನ್ನೇನಿರಲ್ಲ. ಹೊರಗಡೆ ಹೋದ್ರೆ ಸ್ವಲ್ಪ ಮೈಂಡ್ ರಿಲೀಫ್ ಸಿಗುತ್ತೆ, ಮತ್ತೆ ಏನೋ ಒಂಥರ ಒಂದು ಜಾಲಿ ಮೂಮೆಂಟ್ ಅನ್ನೋದಿರುತ್ತೆ. ಏನೋ ಒಂಥರ ನಾವು ಗೆಲ್ಲಬೇಕು, ನಾವು ಆಡ್ಬೇಕು ಅನ್ನೋದು ಬರುತ್ತೆ. ಸೊ ಹಂಗಾಗಿ, ಸೊ ನಾನು ಆಲ್ಮೋಸ್ಟ್ ಲಾಸ್ಟ್ ಯುಗಾದಿಯಿಂದ ಅವ್ರು ಆಡ್ತಿರೋದು, ಬಟ್ ನಾನು ಇವಾಗ ಆಲ್ಮೋಸ್ಟ್ 1 weekಿಂದ ಜಾಯ್ನ್ ಆಗಿದ್ದೀನಿ, ಹೊಸಬ್ಳು ನಾನು ಈ ಆಟಕ್ಕೆ. ಸೊ ನಮ್ಮ ಕಡೆ ಚೌಕ ಬರೋ ಶರೀನೇ ಬೇರೆ, ಇಲ್ಲ ಬೆಂಗಳೂರಲ್ಲಿ ಇಲ್ಲ ಆಟ ಆಡೋದೇ ಬೇರೆ. ಬಟ್ ಆದರೆ ಚೆನ್ನಾಗಿದೆ, ಒಂದೊಂದು ಗುಂಪಲ್ಲೇ 5 ಜನ 6 ಜನ ಅಥವಾ 4 3
ಎರಡು ಗ್ರೂಪ್ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡು ನಾವು ಗೆಲ್ಬೇಕು ನಾವು ಗೆಲ್ಬೇಕು ನಾವು ಕಾಯಿ ಹೊಡಿಬೇಕು ಅಂತ ಹೇಳಿ ಆಟ ಆಡಿದ್ರೆ ಒಂಥರ ಚೆನ್ನಾಗಿದೆ ಆಟ. ಏನಂದ್ರೆ ಟೈಮ್ ಪಾಸ್ 2 ಗಂಟೆಯಿಂದ 5 ಗಂಟೆ ಆಗೋದೇ ಗೊತ್ತಾಗಲ್ಲ, ಆ ತರ ಟೈಮ್ ಪಾಸ್ ಆಗುತ್ತೆ. ಸೊ ಹಂಗಾಗಿ 2 ಗಂಟೆ ಅಷ್ಟು ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಅಲ್ಲಿ ಹೋದ್ರೆ ಸಂಜೆ 5 ಗಂಟೆಗೆ ಬಂದು ನಾನು ಕಾಫಿ ಮಾಡ್ಕೊಂಡು ಕುಡಿದು ಅಡುಗೆ ಮಾಡಿ ಊಟ ಮಾಡ್ಕೊಂಡ್ರೆ ಅವತ್ತಿನ ದಿನ ಎಂಡ್ ಅನ್ನೋದು. ಸೊ ಹಂಗಾಗಿದೆ ಇವತ್ತು ಅಷ್ಟೇ. ಸೊ ಹಂಗಾಗಿ ಇವಾಗ ಒಂದು ರಾಶಿ ಬಟ್ಟೆ ಇದೆ, ನಾನು ಬಟ್ಟೆ ಮಡ್ಸೋದು ನೋಡ್ರೆ ನೀವೇ ಶಾಕ್ ಆಗ್ತೀರಿ, ಇದೇನು ಇಷ್ಟೊಂದು ಬಟ್ಟೆ ಅಂತ. ಅಷ್ಟು ಬಟ್ಟೆ ವಾಶ್ ಮಾಡಿದ್ದೆಲ್ಲ ಹಂಗೆ ಹಾಕ್ಬಿಟ್ಟಿದ್ದೆ, ಇದೆಲ್ಲ ಮಡಿಸಿದ್ರಲ್ಲಿ ಜೋಡಿಸ್ಬೇಕು. ಹಾಗೆ ಕಿಚನ್ ಪಾತ್ರೆ ತೊಳಿಬೇಕು, ಶೆಲ್ಫ್ಗಳೆಲ್ಲ ಕ್ಲೀನ್ ಮಾಡಬೇಕು, ವಾಶ್ರೂಮ್ ತೊಳಿಬೇಕು, ಮತ್ತೆ ಮನೆಯೆಲ್ಲ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು ಸಂಡೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಮಾಡ್ತೀನಿ, ಎಷ್ಟು ಬಿಡ್ತೀನಿ, ಎಷ್ಟು ಶೂಟ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ನೋಡಿ ಇದು ಕೋತಿ, ಕೋತಿ ಮೇಲೆ ಬರ್ತಾ ಇದೆ. ಏನಮ್ಮ ಏನಮ್ಮ ಪುಸಿ ಹೊಡಿಯೋದು ಫ್ರೆಂಡ್ಸ್ ನೋಡಿ, ಹಿಂಗ್ ಪುಸಿ ಹೊಡಿತಾನೆ ಅಂತ ಹೊಡಿತಾಳೆ ಮೇಲೆ ಹತ್ತಿದ್ಯಾ ಅಂತ ಅನ್ಬಿಟ್ಟು ಅಂತ ಪುಸಿ ಪುಸಿ ಹೊಡಿತೈತೆ ಮಗ. ಅಲ್ಲ ಮಗಳು ಹಾಯ್ ಫ್ರೆಂಡ್ಸ್ ಮಾಡು, ಇಳಿಸ್ತೀನಿ ನೀವು ವಾಶ ಬೇಗ ಬಂದು ತಿಳಿ. ಹಾ ಫ್ರೆಂಡ್ಸ್, ಮನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಹೇಗೋಗುತ್ತೆ ವ್ಲಾಗ್ ನೋಡೋಣ. ಸೊ ನಿಮ್ಗೆಲ್ಲರಿಗೂ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗ್ತಿದ್ರೆ ಗೊತ್ತಲ್ಲ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವರೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಏನಿಲ್ಲ ಒಂದು ಸಪೋರ್ಟ್ ಮಾಡಿ ಅಂತಷ್ಟೇ, ಏನಿಲ್ಲ. ಸೊ ನಾವು ಇವಾಗ ಬೆಳೀತಾ ಇದ್ದೀವಿ ಅಂತ ಅಂದರೆ ಏನೋ ಒಂದು ಮಾಡಬೇಕು ಅಂತ ಅಂದೇ ಅಂದ್ಕೊಂಡು ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ನಮಗೂ ಕೆಲವೊಬ್ಬರು ಇನ್ಸ್ಪೈರ್ ಅಂತ ಇರುತ್ತೆ. ಸೊ ಕೆಲವೊಬ್ರು ವ್ಲಾಗ್ ನೋಡ್ಬೇಕಾದ್ರೆ ನಾವು ಏನಾದ್ರು ಮಾಡ್ಬೇಕು, ಮನೆ ಸುಮ್ಮನೆ ಕೂತಿರೋದ್ರ ಬದಲು ಏನಾದ್ರೂ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಅನ್ಕೊಂಡು ನಾವು ಏನೋ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಏನೋ ಒಂದು ಮಾಡ್ತಾ ಇರ್ತೀವಿ. ಮಾಡಕ್ಕೆ ನಿಮ್ ಕಡೆಯಿಂದ ಒಂದು ಒಳ್ಳೆ ಪ್ರೋತ್ಸಾಹ ನಮಗೆ ಸಿಕ್ಕಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ಲಿಕ್ಕೆ ಒಂದೊಳ್ಳೆ ಕಮೆಂಟ್ ಮಾಡಿದ್ರೆ ನಮ್ಗೂ ಕೂಡ ಓ ನೋಡಿ ಎಷ್ಟು ಇಷ್ಟಪಡ್ತಾರೆ, ನಮಗೂ ಒಂದು ಒಳ್ಳೊಳ್ಳೆ ವಿಡಿಯೋ ಮಾಡಾಕ್ಬೇಕು ಅನ್ನೋದು ನಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಒಳ್ಳೊಳ್ಳೆ ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಇನ್ನೂ ಉತ್ಸಾಹ ಬರುತ್ತೆ. ಒಂದು ಡಿಸಪಾಯಿಂಟ್ ಕಮೆಂಟ್ ಬಂದು ಒಂದು 3 ಅಥವಾ 1 10 ಒಳ್ಳೆ ಕಮೆಂಟ್ ಬಂದರೆ ನನಗೆ ಒಂದು ಕಡೆ ಕಾನ್ಸಂಟ್ರೇಷನ್ ಹೋಗಲ್ಲ, 10 ಕಮೆಂಟ್ ಕಡೆ ಕಾನ್ಸಂಟ್ರೇಷನ್ ಹೋಗುತ್ತೆ. ಯಾಕಂದರೆ ಯಾರೋ ಒಬ್ರು ಕೆಟ್ಟದಾಗ ಮಾತಾಡ್ತಾರೆ, ಯಾರೋ ಒಬ್ರು ಏನೋ ಹೇಳ್ತಾರೆ ಅನ್ನೋದ್ರ ಬದಲು ಎಷ್ಟೋ ಜನ ನನ್ನ ವಿಡಿಯೋಸ್ನ ಇಷ್ಟಪಡ್ತಿದ್ದಾರೆ, ಒಂದು ಒಳ್ಳೆ ಕಾಮೆಂಟ್ ಮಾಡ್ತಿದ್ದಾರೆ ಅಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ಯಾರೋ ಒಬ್ರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಯಾಕಂದ್ರೆ ಅವ್ರ ಕೈ ಮಾಡೋಕ್ಕೂ ಆಗಲ್ಲ, ವಿಡಿಯೋಸ್ನ ಮಾಡೋಕ್ಕೂ ಆಗಲ್ಲ. ಸೊ ಯಾವಾಗ ಹೇಳ್ತಾರೆ ಮಾತಾಡೋರು ಮಾತಾಡ್ತಾರಮ್ಮ, ನಿನ್ನ ಕೆಲಸ ನೀನಿದು, ಏನೋ ಸ್ಟಾರ್ಟ್ ಮಾಡಿದ್ಯಾ, ಮಾಡ್ಬೇಕು ಅನ್ಕೊಂಡಿದ್ಯಾ, ಮಾಡು, ನಿನಗೆ ಬಿಟ್ಟಿದ್ದು. 100 ಜನ 3 ಥರ ಮಾತಾಡ್ತಾರೆ, ನೀನು ಅದು ತಲೆ ಕೆಡಿಸ್ಕೊಂಡ್ರೆ ನೀನು ಈ ಸೋಷಿಯಲ್ ಮೀಡಿಯಾದಲ್ಲಿ ಮುಂದೆ ಹೋಗಕ್ಕಾಗಲ್ಲ. ಸೊ ನೀನು ನಿನ್ನ ಎಫರ್ಟ್ ನೀನು ಹಾಕು, ವ್ಯೂಸ್ ಬರುತ್ತೆ, ಮತ್ತೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಮತ್ತೆ ಏನೋ ಬೆಳಿತೀನಿ ಅನ್ನೋದು ಮುಂದೆ ಇಟ್ಕೊಂಡು ಮಾಡ್ಬೇಡ. ಏನೋ ಕ್ರಿಯೇಟಿವ್ ಆಗಿ ನಿನ್ನ ಇಷ್ಟಕ್ಕೋಸ್ಕರ ನಾನೇನೋ ಒಂದು ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಹೋಗು, ನಿನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಯಾವಾಗಲೂ ಹೇಳ್ತಾರೆ. ಸೊ ಮಾತ್ರ ನಂಬ್ತೀನಿ, ಯಾಕಂದ್ರೆ ವ್ಯೂಸ್ಗೋಸ್ಕರನೇ ಅಥವಾ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ಅಥವಾ ನನ್ನ ಚಾನಲ್ಲು ಮುಂದೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲ. ಏನೋ ಒಂದು ಪ್ಯಾಷನ್ ಅಂತಲೇ ಹೇಳ್ಬೋದು, ಒಬ್ಬೊಬ್ಬರಿಗೆ ಒಂದೊಂಥರ ಪ್ಯಾಷನ್ ಇರುತ್ತೆ, ಒಬ್ಬರಿಗೆ ಒಂದೊಂದು ಗೋಲ್ ಇರುತ್ತೆ. ನಾನು ಒಬ್ಬೊಬ್ಬರಿಗೆ ಒಂದೊಂಥರ ಇಂಟ್ರೆಸ್ಟ್ ಬರೀ ದುಡಿಬೇಕು, ಒಬ್ಬರಿಗೆ ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ಒಬ್ಬರಿಗೆ ಮನೆಯಲ್ಲೇ ಕೆಲಸ ಮಾಡಬೇಕು, ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮಾಡಬೇಕು, ಆ ಥರ ಕೆಲವೊಬ್ಬರಿಗೆ ಕೆಲವೊಂಥರ ಆಸೆ ಇರುತ್ತೆ. ಸೊ ನನಗೆ ಈ ಸೋಷಿಯಲ್ ಮೀಡಿಯಾ ಫೀಲ್ಡ್ ನನಗೆ ಏನಕ್ಕೋ, ನನ್ನ ಚಿಕ್ಕ ಮಗ ಇದ್ದಾನೆ, ಅವನ್ನ ಮನೇಲಿ ಬಿಟ್ಟು ನಾನು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ಸೊ ಮನೆಯಲ್ಲೇ ಇದ್ಕೊಂಡು ಏನಾದರೂ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗೆ ಹೋಗುತ್ತೆ ವ್ಯೂಸ್ ಅಂತ. ಸೊ ಇಷ್ಟೇ, ಬ್ಯಾಡ್ ಕಮೆಂಟ್ ಮಾಡೋರಿಗೆ, ಕೆಟ್ಟ ಕಮೆಂಟ್ ಮಾಡೋರಿಗೆ, ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಲ್ಲ, ನಿಮ್ಗೆ ವ್ಯೂಸ್ ಬರಲ್ಲ, ಹಂಗೆ ಹೆಂಗೆ ಅಂತ ಮಾತಾಡೋರಿಗೆಲ್ಲರಿಗೂ ಗೋಲಿ ಹೊಡಿದ್ದೀನಿ. ಸೊ ಮಾತಾಡೋರು ಮಾತಾಡ್ತಾರೆ. ಸೊ ನನ್ನ ಎಫರ್ಟ್ ನಾನು ಹಾಕಬೇಕು, ನನ್ನ ಕೆಲಸ ನಾನು ಮಾಡಬೇಕು. ಸೊ ಇವಾಗ ಹಂಗಂತ ಹೇಳ್ತಾ, ಸೊ ಒಂದು ಸ್ವಲ್ಪ ಮಾತು ರೂಢಾಯ್ತು, ಯಾಕಂದರೆ ಕೆಲವೊಂದು ಕಮೆಂಟ್ ನನಗೆ ಹಂಗಂತ ಅನ್ನಿಸು. ಸೊ ಹಂಗಾಗಿ ಅದು ಮಾತಾಡಿದ್ದೀನಿ ಅಷ್ಟೇ. ಸೊ ಇವಾಗ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಹೇಗೋಗುತ್ತೆ ವ್ಲಾಗ್ ನೋಡೋಣ. ನಾ ವ್ಲಾಗ್ ಇಷ್ಟ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಅನ್ಕೋತೀನಿ. ಇಷ್ಟೇ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ. ಸೊ ಬನ್ನಿ ವ್ಲಾಗ್ನ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಂ ಫ್ರೆಂಡ್ಸ್, ಕಿಚನಲ್ಲಿ ಕಿಚನ್ನಿಂದ ನಿಮ್ಮ ಜೊತೆ ಮಾತಾಡ್ಕೊಂಡಿದ್ದಾದ್ಮೇಲೆ ಫಸ್ಟ್ಗೆ ನಾನು ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋಣ ಅಂತೇಳಿ ಇವಾಗ ರೂಮಿಗೆ ಬಂದಿದ್ದೀನಿ. ಫಸ್ಟ್ಗೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ನನಗೆ ಫಸ್ಟ್ ಆಫ್ ಆಲ್ ಈ ಥರ ಬಟ್ಟೆ ಫೋಲ್ಡ್ ಮಾಡೋದಂದರೆ ಆಗೋದೇ ಇಲ್ಲ, ಯಾಕಂದರೆ ನನಗೆ ಬೇರೆ ಏನು ಕೆಲಸ ಅನ್ನೋದ್ರೂ ಮಾಡ್ತೀನಿ, ಬಟ್ಟೆ ಫೋಲ್ಡ್ ಮಾಡೋದಂದರೆ ನಿಜ ಆಗೋದಿಲ್ಲ. ಬಟ್ ಆದರೆ ಇವಾಗ ಕೆಲಸ ಫಸ್ಟಿಗೆ ಯಾವ ಕೆಲಸ ಇಷ್ಟ ಇಲ್ಲ ಫಸ್ಟ್ ಆ ಕೆಲಸನೇ ಮುಗಿಸ್ಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಯಾಕಂದರೆ ಇಷ್ಟ ಇಲ್ಲ ಅಂತ ಬಿಡ್ತಾ ಇದ್ದಾರೆ, ಅದು ಎಂಡವ್ರಿಗೂ ಕೆಲಸ ಮಾಡೋದೇ ಇಲ್ಲ. ಸೊ ಹಾಗಾಗಿ ಫಸ್ಟಿಗೆ ಬಟ್ಟೆ ಫೋಲ್ಡ್ ಮಾಡೋಣ ಅಂತೇಳಿ ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಅವ್ರವ್ರ ಜಾಗಕ್ಕೆ ಇಟ್ಟರೆ ಬಟ್ಟೆನ. ಸೊ
ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಬೋದು ಅಂತ ಹೇಳಿ ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ನೆಲ್ಲ ನೆಕ್ಸ್ಟ್ ವೀಡಿಯೋಲ್ಲ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ನಾನು ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿರುತ್ತಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನನ್ನ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ನಿಮಗೆ ಬೇಜಾರಾಗಿದೆ ಪ್ಲೀಸ್ ಸಾರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬಾಯ್. ನೆಕ್ಸ್ಟ್ ಡೇ ನೆಕ್ಸ್ಟ್ ಹೊಸ ವಿಡಿಯೋ ಅಂತ ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ವಾಚ್ ಮಾಡ್ತಾ ಇರಿ.